संरक्षे सदा शरद भज सिरो पुरंदर दास घोर नरक बित्त अपार जनरु चीरुतिरलुद्धार माडिद नारदरु इवरु अवतार माडि मत्ते धारुणियोळु बंदारु नारायणन सर्वोत्तमनु 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 यंदु सारिदरु हीगेंदु तिळियलु मार जनक विजय विठ्ठल मार जनक विजय विठ्ठल यारिगादरु वलिव काणीरु ಶಿಸುವ ಸಂತೋಷದಿಂದಲಿ ವ್ಯಾಸರದೆ ಭಜಿಸಿರೋ ಪುರಂದರ ದಾಸರ ಹರೇ ಶ್ರೀನಿವಾಸ. ಇದುವರೆಗೆ ಗುರುರಾಜರ ಮಹಾಭಿಷೇಕವನ್ನು ನೋಡಿರತಕ್ಕಂಥ ಭಗವಂತನರಿಗೆ ಈಗ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಕೇಳಲಿದ್ದೀರಿ. ತತ್ಪೂರ್ವದಲ್ಲಿ ಏಳು ದಿವಸ ನಮ್ಮ ಜೊತೆಗೆ ಇದ್ದು ಬೆಳಗ್ಗಿನ ಸುಪ್ರಭಾತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಜ್ಞಾನ ಕಾರ್ಯವನ್ನು ಮಾಡಿರ್ತಕ್ಕಂಥ ಮತ್ತು ವಿಶೇಷವಾದ ಉಪನ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಸದಾನಂದ ಶಾಸ್ತ್ರಿಗಳು ಈ ಮಧ್ಯಾಹ್ನ ಒಂದೂವರೆ ರೈಲಿಗೆ ಹೋಗಬೇಕು. ಆದ ಕಾರಣ ಅವರಿಗೆ ಶ್ರೀಪಾದಂಗಳವರ ಕೈಯಿಂದ ಅನಂತ ರಾಯರ ಮಂತ್ರಾಕ್ಷರ ಸ್ವೀಕಾರ ಮಾಡಬೇಕಾಗಿ ಹೇಳ್ತಾ ಉಭಯ ಸಮಿತಿ ಪರವಾಗಿ ಅವರು ಏಳು ದಿವಸ ನಮ್ಮ ಜೊತೆಗೆ ಇದ್ದು ಈ ರಾಯರ ಸಪ್ತಾಹ ಕಾರ್ಯಕ್ರಮದಲ್ಲಿ ಸೇವೆ ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಪಾದಂಗಳವರ ಸೇವೆ
ಶ್ರೀ ವಿದ್ಯಾಮಾನ್ಯ ತೀರ್ಥರ ಶತಮಾನ ಶತಮಾನೋತ್ಸವದ ಒಂದು ಅಂಗವಾಗಿ ಮಹಾಭಾರತದ ಭಾರತ ದೀಪಿಕ ಅನ್ನುವ ಒಂದು ಪುಸ್ತಕಗಳ ಪ್ರಕಟಣೆಯನ್ನು ದೊಡ್ಡ ಯೋಜನೆಗೆ ಕೈಹಾಕಿ ತಯಾರಾಗಿದ್ದಾರೆ. ಈ ಒಂದು ಭಾರತ ದೀಪಿಕ ಯೋಜನೆಯ ಅಡಿಯಲ್ಲಿ 100 ಸಂಪುಟಗಳ ಒಂದು ಮಹಾಭಾರತದ ಮುದ್ರಣ ಹೊರಗೆ ಬರಲಿದೆ. ಈಗಾಗಲೇ ಸುಮಾರು 1920 ಸುಮಾರು 80 ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಪುಣೆಯ ಭಂಡಾರ್ಕರ್ ಸಂಸ್ಥೆಯವರು ಹಿಂದೆ ಈಗಾಗಲೇ ಒಂದು ಸರಿ ಪ್ರಕಟಣೆ ಮಾಡಿದ್ದರು. ಅದೇ ಸಂಸ್ಥೆಯವರು 80 ವರ್ಷಗಳ ಸಂಶೋಧನೆ ಮಾಡಿಯೂ ಕೂಡ ಇನ್ನೂ ಮಹಾಭಾರತದ ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ಆಗಲಿಲ್ಲ ಅಂತ ಅದೇ ಸಂಸ್ಥೆಯವರು ಪ್ರಕಟ ಮಾಡಿದ್ದಾರೆ. ಹಾಗಾಗಿ ದೊಡ್ಡದಾದ ಈ ಒಂದು ಸಂಕಲ್ಪ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರದು 100 ಸಂಪುಟಗಳಲ್ಲಿ ಮಹಾಭಾರತದ ಒಂದು ಪ್ರಕಟಣೆ ಸಂಶೋಧನಾ ನಡೆಸಿ ಪ್ರಕಟಣೆ ಮುದ್ರಣ ಮಾಡಿಸಿ ಬಿಡುಗಡೆ ಮಾಡುವ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದರಲ್ಲಿ ಆದಿಪರ್ವದ ಒಂದು ಪುಸ್ತಕದ ಬಿಡುಗಡೆ ಇನ್ನೇನು ಸದ್ಯದಲ್ಲೇ ನಡೆಯಲಿದೆ. ಈ ಒಂದು ಮಹಾಭಾರತದ ಭಾರತ ದೀಪಿಕ ಅನ್ನುವ ಕಾರ್ಯಕ್ರಮ ವಿದ್ವಾನ್ ಡಾಕ್ಟರ್ ಬನ್ನಂಜಿ ಗೋವಿಂದಾಚಾರ್ಯರ ನಿರ್ದೇಶನದಲ್ಲಿ ನಡೀತಾ ಬಂದಿದೆ. ವಿದ್ವಾನ್ ಪಿ ಎಸ್ ಶೇಷಗಿರಿ ಆಚಾರ್ಯರವರ ಸಂಪಾದಕತ್ವದಲ್ಲಿ ಮೊದಲ ಸಂಪುಟದ ಬಿಡುಗಡೆ ಇನ್ನೇನು 2 ತಿಂಗಳ ಒಳಗೆ ಆಗಲಿದೆ. ಈ ಒಂದು ಕಾರ್ಯಕ್ರಮ ದೊಡ್ಡದಾದ ಯೋಜನೆಯಲ್ಲಿ ಸುಮಾರು 4-5 ವರ್ಷಗಳ ಈ ಒಂದು ಯೋಜನೆಯನ್ನು ನಿರೂಪಿಸಿಕೊಂಡಿರತಕ್ಕಂತಹ ವಿದ್ಯಾಧೀಶ ಶ್ರೀಪಾದಂಗಳವರು ಎಲ್ಲ ಭಗವದ್ಭಕ್ತರು ಇದರಲ್ಲಿ ಪಾಲ್ಗೊಳ್ಳಲಿಕ್ಕೋಸ್ಕರವಾಗಿಯೇ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ಎಲ್ಲ ಭಕ್ತರು ಕೂಡ ಈ ಒಂದು ಮಹಾಭಾರತದ ಭಾರತ ದೀಪಿಕ ಪುಸ್ತಕವನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಉಂಟು. 20,000 ರೂಪಾಯಿ ಮೌಲ್ಯ ಇರತಕ್ಕಂತಹ ಈ ಒಂದು ಭಾರತ ದೀಪಿಕ ಪುಸ್ತಕವನ್ನು ಬಿಡುಗಡೆಯ ಮುಂಚಿತವಾಗಿ 15,000 ರೂಪಾಯಿನಲ್ಲಿಯೇ ತೆಗೆದುಕೊಳ್ಳಲಿಕ್ಕೆ ಒಂದು ಅವಕಾಶವಿದೆ. ಮತ್ತು ಈ ಒಂದು 15,000 ಕೂಡ ಒಂದೇ ಕಂತಿನಲ್ಲಿ ಕಟ್ಟಬೇಕಾಗಿಲ್ಲ, ಕೊಡಬೇಕಾಗಿಲ್ಲ. ಪ್ರತಿ ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಮೊತ್ತವನ್ನು ಕೂಡಿಸಿ ಕೂಡ ಕೊಡುವ ಒಂದು ಅವಕಾಶವಿದೆ. ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಮಠದ ಇತರ ಅಧಿಕಾರಿಗಳಲ್ಲಿ ಸಂಪರ್ಕಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇನ್ನು ಮುಂದೆ ಶ್ರೀಗಳವರ ಅನುಗ್ರಹ ಸಂದೇಶವನ್ನು ಕೇಳೋಣ. ಶ್ರೀನಿವಾಸ, ಬಾಗಲಕೋಟೆಯಲ್ಲಿ ಆಚರಿಸಿರ್ತಕ್ಕಂಥ 20ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇಂದಿನ ಸಾಯಂಕಾಲದ ಸಮಾರೋಪದೊಂದಿಗೆ ಮುಗಿಯಲಿದೆ. ಬಾಗಲಕೋಟೆಯವರಿಗೆ ರಾಯರ ಸಪ್ತಾಹದ ನೆನಪು ಕೆಲ ದಿವಸ ಇರಬಹುದು, ಆದರೆ ಮುಂದೆ ಆ ಒಂದು 6 ತಿಂಗಳಾದ್ಮೇಲೆ ಮುಂದಿನ ಸಪ್ತಾಹ ಎಲ್ಲಿ ಅಂತಕ್ಕಂಥ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸಭೆಯನ್ನು ಉಂಡ ಭಕ್ತರಿಗೆ ಸಹಜವಾಗಿರ್ತಕ್ಕಂಥ ಕುತೂಹಲವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಅದು ಗುರುರಾಜರ ಸಂಕಲ್ಪ. ಈ ಸಲ ಮುಂದಿನ ವರ್ಷದ ಯಾಕೆ 3 ವರ್ಷದ್ದು ನಿಮಗೆ ನಿರ್ಣಯ ಮಾಡಿ ಹೇಳ್ತೇನೆ ಅಂತ ಗುರುರಾಜರು ಸಂಕಲ್ಪ ಮಾಡಿದ್ದಾರೆ. ಮುಂದಿನ ವರ್ಷ 21ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಬೊಂಬಾಯಿಯಲ್ಲಿ ಅಂತ ನಿರ್ಣಯವಾಗಿದೆ. ಆ ಬೊಂಬಾಯಿಯ ಭಗವದ್ ಭಕ್ತರು ಬಂದಿದ್ದಾರೆ, ಅವರು ಮುಂದಿನ ವರ್ಷ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಬೊಂಬಾಯಿಯ ದೊಂಬೆಯಲ್ಲಿ ಆಚರಿಸಲಿಕ್ಕೆ ಬದ್ಧ ಕಂಕಣರಾಗಿ ಶ್ರೀಪಾದಂಗಳವರಿಂದ ಅಪ್ಪಣೆ ತಗೋಬೇಕು ಅಂತ ಬಂದಿದ್ದಾರೆ. ಬಂದು ಶ್ರೀಪಾದಂಗಳಿಗಿಂತ ಮಂತ್ರಾಕ್ಷ ಸ್ವೀಕಾರ ಮಾಡಬೇಕು.
ನಿಶ್ಚಯವಾಗಿದೆ. ಆ ಚೆನ್ನೈಯಲ್ಲಿ ನಮ್ಮ ರಾಘವೇಂದ್ರ ಸಪ್ತಾಹ ಮಹೋತ್ಸವದ 8ನೇ ಸಪ್ತಾಹ ಮಹೋತ್ಸವ ಅಲ್ಲಿ ಆಚರಣೆ ಮಾಡಲಾಗಿತ್ತು. ಆ ಸಪ್ತಾಹದಲ್ಲಿ ವಿಶೇಷವಾಗಿ ಆಸಕ್ತಿ ವಹಿಸಿ ಆ ಸಪ್ತಾಹದ ಯಶಸ್ವಿಗೆ ಕಾರಣರಾಗಿರ್ತಕ್ಕಂಥ ಅನೇಕ ಮಹನೀಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಆನಂದ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ಈಗ 5-6 ವರ್ಷದಿಂದ ಮತ್ತೆ ಇನ್ನೊಮ್ಮೆ ನಮ್ಮನ್ನು ಸಪ್ತಾಹ ಕೊಡ್ರಿ, ಇನ್ನೊಮ್ಮೆ ಸಪ್ತಾಹ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದು ಗುರುಗಳ ಮನಸ್ಸಿಗೆ ಬಂದು ಮುಂದಿನ 2015ರ ನಮ್ಮ 22ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಚೆನ್ನೈಯಲ್ಲಿ ಆಚರಿಸಬೇಕು ಅಂತ ನಿರ್ಣಯವಾಗಿ ಅವರು ಶ್ರೀಪಾದಕ್ಕವರಿಂದ ಮಂತ್ರಾಕ್ಷರ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಷ್ಟೇ ಜಯಂತಿ ಅಂದ್ರೆ ಮತ್ತೆ